ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ತಲೆನೋವು ಅನ್ನೋದು ತುಂಬ ಕಾಮನ್ ಆಗಿ ಬರುವಂತಹ ಒಂದು ಆರೋಗ್ಯ ಸಮಸ್ಯೆ ಅಲ್ವಾ ಇದರಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಕೆಲವೊಬ್ಬರಿಗೆ ಸೈಡ್ ತಲೆನೋವು ಇದ್ದರೆ ಕೆಲವೊಬ್ಬರಿಗೆ ಹಿಂದುಗಡೆ ಇರುತ್ತೆ ಮಿಡಲಲ್ಲಿ ಇರುತ್ತೆ ಅಥವಾ ಕೆಲವೊಬ್ಬರಿಗೆ ಪೂರ್ತಿ ತಲೆನೋವು ಇರುತ್ತೆ ಸೊ ಅದರಲ್ಲಿ ಕೂಡ ಡಿಫ್ರೆನ್ಸ್ ಇರುತ್ತೆ ಮೈಗ್ರೇನ್ ಸೈನಸ್ ಅಂತ ಹೇಳಿಯಲ್ಲ ಅಲ್ವಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸೈನಸ್ ತಲೆನೋವಿಗೆ ಒಂದು ಸಿಂಪಲ್ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ ಯಾವುದು ಆ ಸಿಂಪಲ್ ಹೋಮ್ ರೆಮಿಡಿ ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಸುಲಭದಲ್ಲಿ ಪಡಿಬಹುದು ತುಂಬ ಜನರಿಗೆ ಬೇರೆ ಬೇರೆ ರೀಸನಿಂದ ಅಲರ್ಜಿ ಆಗುತ್ತಲ್ಲ ಅಲರ್ಜಿ ಆಗಿ ಅದು ಸ್ವಲ್ಪ ಶೀತ ಆದಂಗೆ ಆಗಿ ಅದು ಗಟ್ಟಿಯಾಗಿ ಮೂಗಲ್ಲಿ ಬ್ಲಾಕ್ ಥರ ಆಗುತ್ತೆ ಕಫ ಗಟ್ಟಿ ಆದಂಗೆಲ್ಲ ಆಗುತ್ತೆ ಇದರಿಂದಾಗಿ ತಲೆನೋವು ಬರುತ್ತಲ್ಲ ಅದೇ ನಾರ್ಮಲಿ ಸೈನಸ್ ಆಗಿ ಆಗೋದು ಆಮೇಲೆ ಸ್ಟಾರ್ಟಿಂಗಲ್ಲಿ ಜಸ್ಟ್ ಮೂಗ್ ಬ್ಲಾಕ್ ಥರ ಇರುತ್ತೆ ಶೀತ ನೆಗಡಿ ಥರ ಇರುತ್ತೆ ಅಷ್ಟೇ ಹೋಗ್ತಾ ಹೋಗ್ತಾ ಅದು ಕರೆಕ್ಟಾಗಿ ಕ್ಲಿಯರ್ ಆಗಿಲ್ಲ ಮೂಗಲ್ಲಿ ಹಾಗೆ ಬ್ಲಾಕ್ ಆಯಿತು ಅಂತಾದರೆ ಹಾಗೆಯೇ ತಲೆನೋವು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈ ಸೈನಸ್ ಇದ್ಬಿಟ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಕಣ್ಣೆಲ್ಲ ನೋವು ಇರುತ್ತೆ ತಲೆ ತುಂಬ ಭಾರ ಅನಿಸುತ್ತೆ ತುಂಬ ನಿಮಗೆ ಕೆಳಗೆ ಬಗ್ಗೋಕೆ ಕೂಡ ಆಗಲ್ಲ ಕೆಲವು ಸರಿ ತುಂಬಾ ಪೇಯ್ನ್ ಅಂತ ಅನಿಸುತ್ತೆ ತಲೆಯಲ್ಲಿ ಏನೋ ಭಾರ ಭಾರ ಇದೆ ಅಂತ ಅನಿಸುತ್ತೆ ಈವನ್ ಕಣ್ಣು ಕೂಡ ಕಣ್ಣು ಹಣೆ ಸೈಡು ಎಲ್ಲ ಕೂಡ ನೋವು ಸ್ಟಾರ್ಟ್ ಆಗುತ್ತೆ ಸೊ ಈ ಸೈನಸ್ಸಿಂದ ದೂರ ಇರೋದಕ್ಕೆ ಅಥವಾ ಈ ಸೈನಸ್ಸನ್ನು ದೂರ ಇಡೋದಕ್ಕೆ ಒಂದು ಬೆಸ್ಟ್ ಮನೆಮದ್ದನ್ನು ಇವಾಗ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಫಸ್ಟಿಗೆ ನಾನು ಒಂದು ಪಾತ್ರೆಗೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ಬಿಸಿಗಿಟ್ಕೊಳ್ಬೇಕು ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆನ ಹಾಕಬೇಕು ಅದಕ್ಕೆ ರೋಸ್ಟ್ ಏನು ಮಾಡೋದು ಬೇಡ ಹಾಗೆ ಹಸಿ ಹಾಕಬಹುದು ಇದು ಒಂದು ಕುದಿ ಬರೋ ತನಕ ದೊಡ್ಡ ಉರಿಯಲ್ಲಿ ಕುದಿಸ್ಬೇಕು ಇದು ಕುದಿಯೋಕ್ಕೆ ಶುರುವಾಗ್ತಾ ಇದ್ದಂಗೆ ಇದಕ್ಕೆ ನಾನು ಅರ್ಧ ಟೀಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ ಕಾಳುಮೆಣಸಿನ ಪುಡಿ ನೀವು ಕಾಳುಮೆಣಸು ಪುಡಿ ಇಲ್ಲಾದರೆ ಇಡೀನೇ ಹಾಕೋದಿದ್ರೆ ಒಂದು 7 to 8 ಹಾಕಬಹುದು ಇದನ್ನು ಈಗ ಸಣ್ಣ ಉರಿಯಲ್ಲಿ ಒಂದು 5 ಕುದಿಸ್ಬೇಕು ಒಂದೆರಡು ನಿಮಿಷ ಕುದಿ ಬಂದಮೇಲೆ ಇದಕ್ಕೆ ಒಂದು ಪಿಂಚ್ ಆಗುವಷ್ಟು ಸಿನಾಮನ್ ಪೌಡರ್ ಅಥವಾ ಚಕ್ಕೆಯ ಪುಡಿಯನ್ನು ಹಾಕಬೇಕು ಚಕ್ಕೆ ಪುಡಿ ಇಲ್ಲಾದರೆ ಒಂದು ಸಣ್ಣ ಪೀಸ್ ಚಕ್ಕೆನೇ ಹಾಕಬಹುದು ಒಂದು 1/2 ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ಸರಿ ನಿಮಗೆ ತುಂಬ ಮೂಗ್ ಬ್ಲಾಕ್ ಆಗಿದೆ ಅದರಿಂದ ತುಂಬಾ ತಲೆನೋವು ಅನಿಸ್ತಿದೆ ಬ್ರೀತ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಅನಿಸಿದಾಗ ನೀವು ಇದು ಕುದಿತಾ ಇರುವಾಗಲೇ ಇದರ ಸ್ಮೆಲ್ ತೊಗೊಂಡ್ರೂ ಕೂಡ ಸಾಕಾಗುತ್ತೆ ತುಂಬಾ ರಿಲೀಫ್ ಅಂತ ಅನಿಸುತ್ತೆ ಮೂಗ್ ಬ್ಲಾಕ್ ಆಗಿರೋದು ಕ್ಲಿಯರ್ ಆಗುತ್ತೆ ಇದೀಗ 5 ಆಗುವಷ್ಟು ಹೊತ್ತು ಕುದ್ದಿದೆ ಸರಿಯಾಗಿ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಇದನ್ನು ಲೋಟಕ್ಕೆ ಸೋಸ್ಕೊಂಡು ಬಿಡಬೇಕು ಇದನ್ನು ಬಿಸಿ ಬಿಸಿಯಾಗಿ ಕುಡಿಬಹುದು ಬೇಕಂದರೆ ನಿಮಗೆ ಬಿಸಿ ಕುಡಿಯೋಕ್ಕೆ ಇಷ್ಟ ಆಗುತ್ತೆ ಅಂತಾದರೆ ಹೀಗೆ ಬಿಸಿನೇ ಕುಡಿಬಹುದು ಬಿಸಿ ಕುಡಿದ್ರೆ ತುಂಬಾ ಒಳ್ಳೆಯದು ಮೂಗ್ ಬ್ಲಾಕ್ ಎಲ್ಲ ತುಂಬಾ ಬೇಗ ಕ್ಲಿಯರ್ ಆಗುತ್ತೆ ಕಫ ಗಟ್ಟಿಯಾಗಿದ್ದರೆ ಕೂಡ ಕ್ಲಿಯರ್ ಆಗುತ್ತೆ ಸೊ ಆ ಥರ ಆದಾಗ ಏನಾಗುತ್ತೆ ಇನ್ನು ಮೂಗಲ್ಲಿ ನಿಮಗೆ ಹಿಡ್ದಂಗೆ ಅನಿಸ್ತಾ ಇರುತ್ತೆ ಸೈನಸ್ಸಿನ ತಲೆನೋವು ಅನಿಸ್ತಿರುತ್ತೆ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ನೀವು ಇದಕ್ಕೆ ಬೇಕಂದರೆ ಜೇನುತುಪ್ಪ ಹಾಕ್ಬೋದು ಆದರೆ ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ಹಾಕಬಾರ್ದು ನೀವು ಜೇನುತುಪ್ಪ ಹಾಕಿ ಕುಡಿತೀರಾ ಅಂತಾದರೆ ಇದನ್ನು ತಣ್ಣಗಾಗೋಕೆ ಬಿಡಬೇಕು ತಣ್ಣಗಾದಮೇಲೆ ಜೇನುತುಪ್ಪ ಹಾಕ್ಕೊಂಡು ಕುಡಿಬಹುದು ಸೈನಸ್ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೂಗ್ ಬ್ಲಾಕ್ ಎಲ್ಲ ಆಗಿರೋದು ಸರಿ ಮಾಡೋದಕ್ಕೆ ಈ ಮನೆಮದ್ದು ತುಂಬಾ ಇಫೆಕ್ಟಿವ್ ಆಗಿರುವಂತಹ ಒಂದು ಮನೆಮದ್ದು ಈ ಮನೆಮದ್ದು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು